ಸಂಘಟನೆಗಳ ಒಕ್ಕೂಟನ ಓಡದಿ ಚೂರು ಚೂರು ಮಾಡಾಕ್ಬಿಟ್ಟಿದ್ದಾರೆ. ದಲಿತ ಸಂಘಟನೆ ಖಾಲಿ ಅಂತ ಕೆಲಸ ಮಾಡ್ತೇನೆ, ಅದು ಆಗ್ಬಾರ್ದು. ಸಾಯತಕ್ಕ ನೀವೆಲ್ಲ ಲೀಡರ್ಗಳು, ಇವತ್ತಿರ್ತಕ್ಕಂತ ಯುವಕರು, ವಿದ್ಯಾರ್ಥಿಗಳು, ಇಂದಿನ ಮಕ್ಕಳೇ ಮುಂದಿನ ರೂಪರೇಷೆಗಳು. ಇವತ್ತೇನಾದ್ರೂ ನಾವು ದಲಿತರು ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ಅದು ಇಂದಿನ ಯುವಕರು ಸಾಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಷನ್ ನಮ್ಗೆ. ಆ ಸಾಲ ನಾವು ಪಡಿಬೇಕಾದ್ರೆ ಒಂದು ಲೋಕಲ್ ಎಂಎಲ್ಎ ಕನ್ಸೆಂಟ್ ಸೈನ್ ಬೇಕಂತೆ, ಲೋಕಲ್ ಎಂಎಲ್ಎ ಕನ್ಸೆಂಟ್ ಸೈನ್. ಸ್ವಾಮಿ, ನೀವು ಮಾಡಿರಕಂತ ಗಣಂದರ ಕೆಲಸ ನಮ್ಮ ದಲಿತ ಇವತ್ತು ಹೊಟ್ಟೆ ಊಟಲ್ಲಿ ಹಾಕೊಂಡು ಬಟ್ಟೆಯಲ್ಲಿ ಇವತ್ತು ಬೀದಿಪಾಲಾಗಿದ್ದಾರೆ. ಇವತ್ತು ಒಂದು ದಿಸಕ್ಕೆ 47 ರೂಪಾಯಿ ಊಟದ ಖರ್ಚು ಕೊಡ್ತಾ ಇದ್ದೀರಾ. ಸ್ವಾಮಿ, ಜೈಲಲ್ಲಿ ಇರ್ತಕ್ಕಂತ ಕೈದಿಗಳಿಗೆ ಎಮ್ಮ ಬಿಜಾಪುರ ಬೆಲೆ ಚಿಂದಿಗೆಲಾಗಿರ್ಬೋದು, ಸಾಕಷ್ಟು ಜನ ಇವತ್ತು ಒಬ್ಬ ಬಡವ ಬಡವನಾಗಿ ಉಳಿಬೇಕು, ಆ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ ಬಂದಿದ್ರೆ. ಆ ನಿಟ್ಟಿನಲ್ಲಿ ಇವತ್ತು ಮುಂಚೆನೆ ಎಲ್ಲ ದಲಿತರನ್ನ ಮೀಟಿಂಗ್ ಕರೆದಾಗ ಅವನ್ನು ನಾವು ಪ್ರಶ್ನೆ ಮಾಡಿದ್ವು, ನೀವೇನೇ ರಾಜ್ಯದಲ್ಲಿ ನಾವು ದಲಿತರು ಸಪೋರ್ಟ್ ಮಾಡಿ ಸಿಎಂ ಆದ್ರೆ ಉಪ ಮುಖ್ಯಮಂತ್ರಿ ದಲಿತರನ್ನ ಮಾಡಿದಂತ ಒಂದು ಬೇಡಿಕೆ ಇಟ್ಟಿದೆ, ಖಂಡಿತ ಅದು ಮಾಡಿದ್ರು. ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು 30 ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿ ಬರ್ತಕ್ಕಂತ ಎಲ್ಲ ನಾಯಕರುಗಳು ನಿಮ್ಮ ಜೊತೆ ಮಾತಾಡ್ತಾರೆ, ಎಲ್ಲರೂ ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಜೊತೆಗೆ ಇವತ್ತೇನು ಇಡೀ ರಾಜ್ಯದಂತ ಬಂದು ಇಷ್ಟು ಶಾಂತಿ ರೀತಿಯಲ್ಲಿ ನಮ್ಮ ಪ್ರತಿಭಟನೆ ನಡೀತಾರೆ, ಎಲ್ಲರೂ ಭೀಮನ್ನು ಸಲ್ಲಿಸ್ತಾ ಇದ್ದೀನಿ ಬಂದ್ಗಡೆ. ಮತ್ತೊಮ್ಮೆ ಮಗನ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಕರ್ನಾಟಕ ಬಂದ್ ಮಾಡಿ ವಿಧಾನಸೌಧ ಮುಖ್ಯ ಹಾಕಂತ ಕೆಲಸ ಅಂಬೇಡ್ಕರ್ ಸೇನೆ ಮಾಡುತ್ತಾ ಇದ್ದೀರಾ. ಇವತ್ತು ಡೆಲ್ಲಿಲಿ ಜಂತರ್ ಮಂತ್ರದಲ್ಲಿ ಗಿಡಿಗಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸುಟ್ಟಾಕ್ತಾರೆ, ಅದನ್ನು ಕೇಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇವತ್ತು ರಾಜ್ಯದಲ್ಲಿ ದಲಿತ ಹೆಣ್ಮಕ್ಳು ಕೊಲೆ ಆಗ್ತದೆ, 6 ಜನ ಕ್ಯಾಬಿನೆಟ್ಟಲ್ಲಿ ದಲಿತರು ಮಂತ್ರಿಗಳಿದ್ದೀರಾ, ಮಾನ್ಯ ಮುಖ್ಯಮಂತ್ರಿಗಳಿದ್ದೀರಾ, ನಿಮ್ಗೆ ಯೋಗ್ಯತೆ ಇಲ್ವಾ ಕೇಳೋಕ್ಕೆ. ಆ ನಿಟ್ಟಲ್ಲಿ ಇವತ್ತು ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದೀನಿ, ನಾವೆಲ್ಲ ವಿಧಾನಸೌಧ ಚಲೋ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನ 24 ಗಂಟೆಯಲ್ಲಿ ನೀವೇನು ಬೇಡಿಕೆನ ಈಡೇರಿಸಿಲ್ಲ ಅಂದರೆ ಇನ್ನು ಮುಂದೆ ಇಡೀ ರಾಜ್ಯದ 30 ಜಿಲ್ಲೆಯಲ್ಲೂ ಕರ್ನಾಟಕ ಬಂದ್ ಕರಿತೀವಿ, ಉಗ್ರ ಹೋರಾಟ ಆಯ್ತದೆ. ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಮ್ಮ ಬೇಡಿಕೆನ ಇಮಿಡಿಯೇಟಾಗಿ ನೀವು ಗಮನಕ್ಕೆ ತಗೊಂಡು ನಾವೇನು ಬೇಡಿಕೆ ಇಟ್ಟಿದ್ದು ಪೂರೈಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾಯಕರು, ಎರಡೂ ಪಕ್ಷದ ನಾಯಕರು ವೈಯಕ್ತಿಕವಾಗಿ ದಾಳಿಗಳನ್ನು ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ? ಈಗ ನಾನು ನೋಡಿದ್ದೀನಿ, ಇವತ್ತು ಪೊಲಿಟಿಕಲಿ ನಾವು ಪೊಲಿಟಿಕಲೇ ಫೇಸ್ ಮಾಡಬೇಕು ವಿನ ಯಾವುದೋ ಒಂದು ರೀತಿಯಿಂದ. ಅದರಲ್ಲಿ ಹತಾಶ ಆಗಿರೋದು ಬಿ ಜೆ ಪಿಯವರೇ, ಯಾಕಂದರೆ ಅವರೇ ಮೊದಲ ವೈಯಕ್ತಿಕವಾಗಿ ದಾಳಿ ಮಾಡ್ತಾವ್ರೆ, ಹಾಗಾಗಿ ಅವರೆಲ್ಲೋ ಮುಂದ್ರವಾಗಿ ಈ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನೇರವಾಗಿ ಸಿಗ್ತಾ ಇಲ್ಲ. ಇವತ್ತು ದಲಿತ ಹೆಣ್ಮಕ್ಳನ್ನ ರೇಪ್ ಆಗ್ತದೆ, ಕೊಲೆ ಆಗ್ತದೆ. ಮತ್ತು ಎಷ್ಟೋ ಜನ ದಲಿತರು ಹಾಸ್ಟೆಲ್ ಹೋದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆಯ ಸೌಕರ್ಯಗಳಿಲ್ಲ. ಇವತ್ತು ಸ್ಲಂ ಬೋರ್ಡಲ್ಲಿ ಇರ್ತಕ್ಕಂಥ ದಲಿತರಿಗೆ ಸ್ಲಮ್ಮಲ್ಲಿ ಇರ್ತಕ್ಕಂಥ ಒಂದು ಮನೆಗಳು